ಪ್ರಾಕೃತಿಕ ಕಾಲದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಧರ್ಮದೋತಿಕವಾಗಿರ್ತಕ್ಕಂಥ ಆ ಶಕ್ತಿಯನ್ನು ದೇವನ ಆರಾಧನೆ ಮಾಡುತ್ತಾ ತನ್ನ ಸಕಲ ಸಂಪತ್ತನ್ನು ಪರೋಪಾರಕ್ಕಾಗಿ ವ್ಯಯ ಮಾಡುತ್ತಾ ದುಷ್ಟರನ್ನು ಸಂವರಿಸಿ ಶಿಷ್ಯರನ್ನು ಕಾಪಾಡ್ತಕ್ಕಂಥ ಸಂಪ್ರದಾಯ ಬಹಳ ಪ್ರಾಚೀನ ಕಾಲದಲ್ಲಿ ಬಂದಿದೆ. ಅದೇ ಪರಂಪರೆಯಂತೆ ಜಗದು ಶಿವಲಿಂಗೇಶ್ವರಿ ಪೀಠದಲ್ಲಿ ಕೂಡ ಹಿಂದೂ ಮುಸ್ಲಿಂ ಭಾವಿಕೆಯ ಪೀಠ. ಈ ರಾಜಡ್ರಸ್ ಪರಂಪರೆ ಅಂದರೆ ಇಸ್ಲಾಂ ಧರ್ಮದ ಗುರುಗಳು ನೀಡಿರ್ತಕ್ಕಂಥ ಒಂದು ಗೌರವ ಇದೆ. ಈ ಗೌರವದಿಂದ ನಾವು ಕೂಡ ಅಶೋಕ ರಾಜದರ್ಶನೇ ಹಾಕ್ತೇವೆ. ಇಲ್ಲಿ ಹಾಕಿದರೂ ಕೂಡ ನಮ್ಮದೆಲ್ಲ ಧರ್ಮಾಚರಣೆ ಎಲ್ಲ ಜಾತಿ ಮತ ಪಂಥಕ್ಕೆ ದೇವನೊಬ್ಬನೇ ನಾಮ ಹಲವು ಅನ್ನುವಂತೆ ಅವರವರ ಸಂಪ್ರದಾಯದಂತೆ ದೇವರನ್ನು ಧ್ಯಾನ ಮಾಡೋದು ಕೂಡಿಸೋದು ಮತ್ತು ಪರೋಪಕಾರದ ಗುಣಗಳಿಂದ ಆತನ ಧ್ಯಾನ ಮಾಡ್ತಕ್ಕಂಥ ಒಂದು ಸತ್ಯತೆಯ ನಿಲುವನ್ನು ಈ ಭಾರತ ದೇಶ ಹೊಂದಿಕೊಂಡು ಬಂದಿದೆ. ಎಲ್ಲಕ್ಕಿಂತ ಮೊದಲಾಗಿ ದೇವರು ಪ್ರಾರ್ಥನೆ ಮಾಡಿ ಅನಂತರ ತನ್ನ ಕಾರ್ಯಗಳನ್ನು ಮಾಡ್ತಕ್ಕಂಥ ಪದ್ಧತಿ ನಮ್ಮ ದೇಶದಲ್ಲಿದೆ. ಏನೇ ಅರ್ಪಿಸಿದ್ರು ಕೂಡ ದೇವರ ನಾಮಾಂಕ ನಾಮವನ್ನು ತೆಗೆದೇ ಅರ್ಪಿಸ್ಕೊಳ್ತಕ್ಕಂಥ ಪದ್ಧತಿ ಇದೆ. ಯಾವುದೇ ಕೆಲಸ ಮಾಡಿದ್ರು ಕೂಡ ದೇವರನ್ನು ನೆನೆಸಿ ಆತನ ಹೆಸರಿಂದಲೇ ಮಾಡ್ತಕ್ಕಂಥ ಪದ್ಧತಿ ಭಾರತೀಯರ ಒಂದು ಹುಟ್ಟು. ಆ ಹುಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಹಿಂದೂ ನಾವುಗಳು ಕೂಡ ಅದೇ ರೀತಿಯಾಗಿ ಆ ಧರ್ಮ ಪರಂಪರೆಯನ್ನು ದೇವಿಯನ್ನು ಈ ಶ್ರೀಮೂಲಂಗನ ಕಾರ್ಯಕ್ರಮ ಅಂದರೆ ಇದು ಶುಂಭನ ವಿಶುಂಭರದ ಸಂಹಾರ ಮಾಡ್ತಕ್ಕಂಥ ಜಗಜನಿ ಮೃಡಾನಿ ಭದ್ರಿ ಮಂಗಳೆ ಆ ಪಾರ್ವತಿ ವಿಶಿಷ್ಟ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಉತ್ತರ ದೇಶದಲ್ಲಿ ದೇವಿ ಆರಾಧನೆ ಮಾಡೋದು ವಿಶೇಷವಾಗಿದೆ, ದಕ್ಷಿಣದಲ್ಲಿ ಬೇರೆ ರೀತಿಯಾಗಿದೆ. ಎಲ್ಲ ಕಡೆ ದೇವಿ ಆರಾಧನೆ ಮಾಡೇ ಮಾಡ್ತಾರೆ. ನಾಲ್ಕು ದಿಕ್ಕಿನಲ್ಲಿ ಕೂಡ ಈ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ವರ್ಷಕ್ಕೊಮ್ಮೆ, ಜೊತೆಗೆ ದೇವನನ್ನು ಕೂಡ ಆರಾಧನೆ ಮಾಡ್ತಕ್ಕಂಥದ್ದು. ಎಲ್ಲ ಧರ್ಮಗಳಿಗೆ ಎಲ್ಲ ನೀತಿಗಳಿಗೆ ಆ ಶಕ್ತಿ ಕೃಪೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಕಾರಣ ಕಣ್ಣು ಮೂಗು ಕಿವಿ ನಾಲಿಗೆ ಇಂದ್ರಿಯಾದಿಗಳು ಪ್ರತಿಯೊಬ್ಬ ಜಾತಿ ಮಟ್ಟ ಕೂಡ ಒಂದಿಯಾಗಿವೆ, ಬೇರೆ ಇಲ್ಲ. ಹುಟ್ಟು ಒಂದು ಸಾವು ಒಂದು, ಜಾತಿ ಮಾತ್ರ ಬೇರೆ ಹೇಳ್ಕೊಳ್ತೀವಿ. ಸಂಸ್ಕೃತಿ ಫ್ಯಾಕ್ಟ್ರಿ ಹೆಸರುಕೊಂಡಂಗೆ ಅನೇಕ ಫ್ಯಾಕ್ಟ್ರಿಗಳು ಹೆಸರಿಟ್ಟಿರ್ತೀವಿ, ಆದರೆ ಆ ವಸ್ತುಗಳೆಲ್ಲ ಎಲ್ಲ ಯಂತ್ರಕ್ಕೂ ಉಪಯೋಗಿಸ್ತೇವೆ, ಮತ್ತೊಂದು ವೈಜ್ಞಾನಿಕವಾಗಿ ಯಾವುದಾದ್ರೂ ಒಂದು ಕೌಶಲ್ಯ ಉಪಯೋಗಿಸ್ತೇವೆ. ಹಾಗೆ ಇಲ್ಲಿ ಕೂಡ ದೇವರನ್ನು ಬೇರೆ ಬೇರೆ ಹೆಸರಿಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಶಕ್ತಿಯನ್ನು ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಹಿಂದೂ ಮುಸ್ಲಿಂ ಭಾಗವತಿದ್ದು ಸಂಕೇತವಾಗಿರಬೇಕು. ಶ್ರೀಮೋಲಿಂಗನ ಕಾರ್ಯಕ್ರಮ ಅಂತೇಳಿ ಇಲ್ಲಿಯೇ ತನಗೆ 10 ದಿವಸ ನಾವು ಇಲ್ಲಿ ಹೊರಗೆ ಹೋಗುವಂಗಿಲ್ಲ. ಶ್ರೀಮೋಲಿಂಗನ ಆದರೂ ಹೊರಗೆ ಹೋಗ್ತಕ್ಕಂಥದ್ದು ಇದು ರಾಜ ಪರಂಪರೆಯ ಒಂದು ನಿಯಮ. ನಮ್ಮ ಪೀಠದ ಹಾಗೆ ಇದೆ, ಶ್ರೀಮೋಲಿಂಗನ ಇಲ್ಲದೆ ಹೊರಗೆ ಹೋಗುವಂತಿಲ್ಲ. ಇವತ್ತು ಸೇಮೆಯನ್ನು ಕುದಿಸಿ ಸೇಮೆಯನ್ನು ಹರಿದು ಅನಂತರ ನಾವು ಹೋಗ್ತಕ್ಕಂಥದ್ದು ನಮ್ಮ ಖಡ್ಗಗಳನ್ನು ಆಯುಧಗಳನ್ನು ಎಲ್ಲವನ್ನು ಪಂಚಪಾಂಡವರು ಈ ಸೇಮೆ ಮರದಲ್ಲೇ ಇಟ್ಟು ಪೂಜೆ ಮಾಡಿದ್ದರು, ಆ ಯುದ್ಧದಲ್ಲಿ ಗೆದ್ದರು. ಅದಕ್ಕೋಸ್ಕರವಾಗಿ ಸೇಮೆ ಅಂದರೆ ದೇವಿ, ಸಾಕ್ಷಾತ್ ದೇವಿ. ಆ ದೇವಿಯನ್ನು ಧ್ಯಾನ ಮಾಡಿಟ್ಟು ನಮ್ಮ ಎಲ್ಲ ಅಜ್ಞಾನವನ್ನು ಸುಟ್ಟು ಸುಜ್ಞಾನದಿಂದ ಜಗತ್ತಿಗೆ ಕಲ್ಯಾಣ ಮಾಡ್ತಕ್ಕಂಥ ಪರೋಪಕಾರ ಮಾಡ್ತಕ್ಕಂಥ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿಯಿಂದ ಸತ್ಯದ ವಾಣಿಗಳಿಂದ ಹೋರಾಟವನ್ನು ಮಾಡಿ ವಿಶ್ವಕ್ಕೆ ಜಯ ಶಾಂತಿ ಸಂಕೇತವಾಗಿದೆ ಎಂಬುದಾಗಿ ನೆರೆ ಸಂತ್ರಸ್ತರ ಬಗ್ಗೆ